ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 6 ಪೇಜ್ ನಂಬರ್ 69. ಪೇತ್ರನು ಈ ಪುನರ್ವಶದ ಬಗ್ಗೆ ದೇವರು ತನ್ನ ಎಲ್ಲ ಪರಿಶುದ್ಧ ಪ್ರವಾದಿಗಳ ಬಾಯಿಯಿಂದ ಹೇಳಿಸಿದ್ದಾನೆ ಎಂದು ಹೇಳುತ್ತಾನೆ. ಅಪೊಸ್ತಲರ ಕೃತ್ಯಗಳು 3:19-21 ವಚನಗಳು. ಅವರೆಲ್ಲರೂ ಆ ಬಗ್ಗೆ ಬೋಧಿಸಿದರು. ಎಹೆಜ್ಕೆಲನು ಒಣ ಎಲುಬುಗಳ ತಗ್ಗಿನ ಬಗ್ಗೆ ಬರೆಯುತ್ತಾ, ಯಹುವನು ಈ ಎಲುಬುಗಳು ಇಸ್ರೇಲಿನ ಪೂರ್ಣ ವಂಶವು, ಇಗೋ ಆ ವಂಶೀಯರು ಅಯ್ಯೋ ನಮ್ಮ ಎಲುಬುಗಳು ಒಣಗಿ ಹೋದವು, ನಮ್ಮ ನಿರೀಕ್ಷೆಯು ಹಾಳಾಯಿತು, ನಾವು ಬುಡನಾಶವಾದೆವು ಅಂದುಕೊಳ್ಳುತ್ತಿದ್ದಾರೆ. ಆದ ಕಾರಣ ನೀನು ಈ ದೈವೋಕ್ತಿಯನ್ನು ಕರ್ತನಾದ ಯಹುವನು ಇಂತೆನ್ನುತ್ತಾನೆ, ನನ್ನ ಜನರೇ ನೋಡಿರಿ, ನಾನು ನಿಮ್ಮನ್ನು ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರೇಲ್ ದೇಶಕ್ಕೆ ಸೇರ ಮಾಡುವೆನು. ನನ್ನ ಜನರೇ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿದಾಗ ನಾನೇ ಯಹೋವನು ಎಂಬುದು ನಿಮಗೆ ದೃಢವಾಗುವುದು. ನಾನು ನನ್ನ ಶ್ವಾಸವನ್ನು ನಿಮ್ಮಲ್ಲಿ ಹೋಗಿಸಿ ನಿಮ್ಮನ್ನು ಬದುಕಿಸಿ ನಿಮ್ಮ ದೇಶದಲ್ಲಿ ನೆಲೆಗೊಳಿಸುವೆನು. ಆಗ ಯಹೋವನಾದ ನಾನೇ ಇದನ್ನು ನಡೆಸಿದ್ದೇನೆ ಎಂದು ತಿಳಿದುಕೊಳ್ಳುವಿರಿ. ಇದು ಯಹೋವನ ಸಂಕಲ್ಪ. ಯೆಹೆಜ್ಕೇಲ 37:11-14 ವಚನಗಳು. ಇವುಗಳಿಗೆ ಪೌಲನ ವಚನವಾದ ಇಸ್ರೇಲರಲ್ಲಿ ಒಂದು ಪಾಲು ಜನರಿಗೆ ಉಂಟಾದ ಮೊಂಡತನವು ಯಾವಾಗಲೂ ಇರದೆ ಅನ್ಯಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು. ಆಯ್ಕೆಯಾದ ತಂಡ ಕ್ರಿಸ್ತನ ಮೊದಲಗಿತ್ತಿ. ಆಮೇಲೆ ಇಸ್ರೇಲ್ ಜನರೆಲ್ಲ ರಕ್ಷಣೆ ಹೊಂದುವರು. ರೋಮಾಪುರದವರಿಗೆ 11:25-26 ವಚನಗಳು. ಯಾಕೆಂದರೆ ದೇವರು ತಾನು ಮುಂದಾಗಿ ತನ್ನ ಜನರಾಗುವುದಕ್ಕೆ ಗೊತ್ತು ಮಾಡಿಕೊಂಡಿದ್ದ ಪ್ರಜೆಗಳನ್ನು ತಳ್ಳಿಬಿಡಲಿಲ್ಲ. ವಚನ 2, ಕ್ರಿಸ್ತನ ಮೊದಲಗಿತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅವರನ್ನು ತಳ್ಳಿಹಾಕಲಾಯಿತು. ಆದರೆ ಆ ಕಾರ್ಯವು ನೆರವೇರಿದ ನಂತರ ಅವರನ್ನು ಪುನಃ ಪ್ರತಿಷ್ಠಾಪನೆ ಮಾಡಲಾಗುವುದು. ವಚನ 28-33 ವಚನಗಳು. ದೇವರ ಅವರನ್ನು ಪುನಃ ಹೇಗೆ ನೆಡುತ್ತಾನೆ ಮತ್ತು ಅವರನ್ನು ಮತ್ತೊಮ್ಮೆ ಕಿತ್ತು ಹಾಕುವುದಿಲ್ಲ ಎಂಬುದರ ಬಗ್ಗೆ ಪ್ರವಾದಿಗಳು ಬಹಳಷ್ಟು ಹೇಳಿಕೆ ನೀಡಿದ್ದಾರೆ. ಇಸ್ರೇಲರ ದೇವರಾದ ಯಹುವನು ಇಂತೆನ್ನುತ್ತಾನೆ, ನಾನು ಈ ಸ್ಥಳದಿಂದ ಕಸ್ತೀಯರ ದೇಶಕ್ಕೆ ಕಳುಹಿಸಿಬಿಟ್ಟು ಸೆರೆಯಾದವರ ಯಹೂದರನ್ನು ಈ ಉತ್ತಮವಾದ ಅಂಜೂರದ ಮರಗಳಂತೆ ಲಕ್ಷಿಸಿ ಅವರಿಗೆ ಮೇಲನ್ನುಂಟು ಮಾಡುವೆನು. ಅವರನ್ನು ಕಟಾಕ್ಷಿಸಿ ಈ ದೇಶಕ್ಕೆ ತಿರುಗಿ ಬರುವಂತೆ ಮಾಡುವೆನು. ಅವರನ್ನು ಕಟ್ಟುವೆನು, ಕೆಡುವುದಿಲ್ಲ, ನೆಡುವೆನು, ಕೀಳುವುದಿಲ್ಲ. ಅವರು ನನ್ನನ್ನು ಯಹೋವನೆಂದು ಗ್ರಹಿಸತಕ್ಕ ಹೃದಯವನ್ನು ಅವರಿಗೆ ಅನುಗ್ರಹಿಸುವೆನು. ಅವರು ನನ್ನ ಜನರಾಗಿರುವರು, ನಾನು ಅವರ ದೇವರಾಗಿರುವನು. ಅವರು ನನ್ನ ಕಡೆಗೆ ಮನಃಪೂರ್ವಕವಾಗಿ ಹಿಂದಿರುಗಿ ಬರುವರು. ಯೆರೆಮೀಯ 24:5-7 ವಚನ. ಇದು ಕೇವಲ ಬಾಬೆಲ್, ಸಿರಿಯಾ ಮುಂತಾದೆಡೆಯಲ್ಲಿ ನಡೆದ ಹಿಂದಿನ ಸೆರೆಹಿಡಿಯು ವಿಕೆಯನ್ನು ಉಲ್ಲೇಖಿಸುವುದಿಲ್ಲ, ಯಾಕೆಂದರೆ ಅವರನ್ನು ಅಂದಿನಿಂದ ಕೀಳಲ್ಪಟ್ಟಿದ್ದಾರೆ. ಇದಕ್ಕೂ ಹೆಚ್ಚಾಗಿ ಇದು ಯಹೋವನ ನುಡಿ, ತಂದೆಗಳು ಹುಳಿ ದ್ರಾಕ್ಷಿಯನ್ನು ತಿಂದರೂ ಮಕ್ಕಳ ಹಲ್ಲುಗಳು ಚಳಿತು ಹೋಗಿವೆ ಎಂದು ಆ ಕಾಲದಲ್ಲಿ ಜನರು ಮತ್ತೆ ಅನ್ನರು. ಸಾಯತಕ್ಕವನು ತನ್ನ ದೋಷದಿಂದ ಸಾಯುವನು, ಹುಳಿ ದ್ರಾಕ್ಷಿಯನ್ನು ತಿನ್ನುವವನ ಹಲ್ಲುಗಳೇ ಚಳಿತು ಹೋಗುವವು. ಯೆರೆಮೀಯ 31:29 ವಚನಗಳು. ಈ ಪ್ರಕರಣವು ಇಂದಿಗೆ ಅನ್ವಯಿಸುವುದಿಲ್ಲ. ಪ್ರತಿಯೊಬ್ಬನು ಈಗ ತನ್ನ ಸ್ವಂತ ಪಾಪಗಳಿಗಾಗಿ ಸಾಯುವುದಿಲ್ಲ, ಆದರೆ ಆದಾಮನ ಪಾಪಕ್ಕಾಗಿ ಸಾಯುತ್ತಾನೆ. ಆದಾಮನ ಸಂಬಂಧದಲ್ಲಿ ಎಲ್ಲರೂ ಸಾಯುವರು. 1 ಕೊರಿಂಥ 15:22 ವಚನ. ಆತನು ಪಾಪವೆಂಬ ಹುಳಿ ದ್ರಾಕ್ಷಿಯನ್ನು ತಿಂದನು. ನಮ್ಮ ಪಿತೃಗಳು ಅದನ್ನು ತಿನ್ನುವುದನ್ನು ಮುಂದುವರೆಸಿ ಅವರ ಮಕ್ಕಳ ಮೇಲೆ ರೋಗ ಮತ್ತಿತರ ಉಪದ್ರವಗಳನ್ನು ಪರಂಪರೆಯಾಗಿ ಬರಮಾಡಿದರು. ಈ ರೀತಿಯಲ್ಲಿ ದಂಡನೆಯಾದ ಮರಣವನ್ನು ತ್ವರಿತಗೊಳಿಸಿದರು. ಪ್ರತಿಯೊಬ್ಬ ವ್ಯಕ್ತಿಯು ಮರಣಿಸುವವರು ತನ್ನ ಸ್ವಂತ ಪಾಪಗಳಿಗಾಗಿ ಮಾತ್ರವೇ ಸಾಯುವ ದಿನ ಯಾವುದೆಂದರೆ ಅದು ಸಹಸ್ರಮಾನದ ದಿನವಾಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.